ಸನ್ಮಾನ್ಯ ಸಭಾಕ್ಷಕ, ಅಂತೂ ಇಂತೂ ನಮ್ ಗೃಹ ಸಚಿವರು ಬಂದಿದ್ದಾರೆ, ಒಬ್ರು ಇಲ್ಲ. ನೀವು ಇಡೀ ನಿಮ್ಮ ಬ್ಯಾಚ್ ಖಾಲಿ ಆಗ್ತೈತೆ, ನೀವು ಅಲ್ಲೋದ್ರಿ ಅಂತ ಒಬ್ರು ಇಲ್ಲ ಇಲ್ಲಿ. ಈಗ ಈಗ ಪ್ರತಿಪಕ್ಷ ಗಂಭೀರ ಗೋಪಾಲ ಅವ್ರ ವಿಚಾರವನ್ನು ನಾನು ಮಾತಾಡ ಸನ್ಮಾನ್ಯ ಹೇಳಿಬಿಡಿ. ನಮ್ಮ ಗೃಹ ಸಚಿವರು ನಮ್ಮ ಗೋಪಾಲಯ್ಯನವರು ಒಂದು ಗುರುತರವಾದಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿದ್ದಾರೆ. ನಾನು ರಾತ್ರಿ 12 ಗಂಟೆಗೆ ಅವ್ರ ಮೇಲೆ ಫೋನ್ ಮಾಡಿ ಒಬ್ಬ ಮಾಜಿ ಕಾರ್ಪೊರೇಟ್ ಅವ್ರಿಗೆ ಕೊಲೆ ಬೆದರಿಕೆ ಹಾಕಿ, ನಿಮ್ಮನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿ ಅವ್ರಿಗೆ ಕೊಲೆ ಮಾಡ್ತೀನಿ ಅಂತ ಹಾಕಿದ್ರು. ಅವರ ಶ್ರೀಮತಿಯವರು ಕೂಡ ಡೆಪ್ಟಿ ಮೇಯರ್ ಆಗಿದ್ದಂಥವ್ರು. ಸೊ ಅವ್ರ ಮೇಲೆ ಈ ತರ ಅಂದ್ರೆ ಸದನ ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ಮಾಜಿ ಮಂತ್ರಿಗಳಾಗಿದ್ದಂಥವ್ರು ಅವ್ರ ಮೇಲೆ ಈ ತರದ ಒಂದು ಫೋನ್ ಮಾಡಿ ಥ್ರೆಟ್ ಮಾಡಿ ಅವನು ದೊಡ್ಡ ದಂಧೆನೇ ಮಾಡ್ತಾ ಇದ್ದಾನೆ ಅಂತ. ಈ ಏನೋ ಮಟ್ಕಾನಾ ಏನು ಕ್ಲಬ್ಗಳು ಎಲ್ಲ ಕಡೆ ನೀವು ಮುಚ್ಚಿಸಿದೀನಿ ಅಂತಾರೆ, ಅಲ್ಲಿ ಮಾತ್ರ ಓಪನ್. ನಾನು ರಾತ್ರಿ 12 ಗಂಟೆ ಆಯ್ತು ಕಂಪ್ಲೇಂಟ್ ಕೊಟ್ಟವ್ರು, ಇದುವರೆಗೂ ಅವನ್ನ ಅರೆಸ್ಟ್ ಮಾಡಿಲ್ಲ. ಪೊಲೀಸರು ಹೇಳ್ತಾರಂತೆ ಅವನು ಕುಡಿದು ಬಿಟ್ಟಿದ್ದಾನೆ, ಅವನಿಗೆ ಎಚ್ಚರಿಕೆ ಬಂದ್ಮೇಲೆ ಅವನಿಗೆಲ್ಲ ಸ್ವಲ್ಪ ಬಾಯಿ ವಾಶ್ ಮಾಡಿ ಎಲ್ಲ ಮಾಡಿ ಆಮೇಲೆ ಅರೆಸ್ಟ್ ಮಾಡ್ತೀನಿ ಅಂತಾರೆ. ಏನು ಹಿಂಗಾದ್ರೆ ಬಾಯಿ ವಾಶ್ ಮಾಡಿ ಅವನಿಗೆ ಊಟ ಗೀಟ ತಿಂಡಿ ಕೊಡ್ಸಿ ಅರೆಸ್ಟ್ ಮಾಡೋದಾದ್ರೆ ಏನ್ ಕಾನೂನು ಸುವಸ್ಥೆ ಏನ್ ಕಿರ್ಬೇಕು? ಅದಕ್ಕೆ ಗೌರವಾನ್ವಿತ ನಮ್ಮ ಸ್ಪೀಕರ್ ಅವರು ಹೇಳಿದ್ದಾರೆ ಸಂಜೆ ಒಳಗಡೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಇದು ಯಾವುದೇ ಪಕ್ಷದ ಶಾಸಕರಾಗಿರ್ಲಿ ಅಂತ ಹೇಳಿದ್ದಾರೆ. ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ತಮ್ಮ ಗಮನಕ್ಕೂ ನಾನು ತರ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನನ್ನ ಗಮನಕ್ಕೂ ಕೂಡ ಇದು ಬಂದಿದೆ. ಮಾನ್ಯ ಗೋಪಾಲಯ್ಯನವರು ಕೂಡ ಈಗ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನನ್ನ ಹತ್ರ. ಈಗಾಗಲೇ ನಾವು ಅದ್ರ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿ ಆಗಿದೆ. ಈಗಲೂ ಕೂಡ ಅವರ ಮನೆ ಮುಂದೆ ನಮ್ಮ ಪೊಲೀಸ್ನವರು ಕಾಯ್ತಾ ಇದ್ದಾರೆ. ಬಾಗಿಲು ತಟ್ಟಿದ್ರು ಬಾಗಿಲು ತೆಗಿತಾ ಇಲ್ಲ. ಈಗಲೂ ಈ ಕ್ಷಣದಲ್ಲೂ ಕೂಡ ಅವರು ಕಾಯ್ತಾ ಇದ್ದಾರೆ. ಅವರಿಗೆ ಬಾಗಿಲು ತೆಗೆದ ತಕ್ಷಣ ಅಥವಾ ಸಂದರ್ಭ ಬಂದರೆ ಬಾಗಿಲು ಹೊಡೆದೇ ಒಳಗಡೆ ಹೋಗಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ. ಗೃಹ ಸಚಿವರೇ, ಒಂದೇ ವರ್ಷ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, 25ನೇ ಇಸ್ವಿ ಜೂನ್ 25ನೇ ತಾರೀಕು ಎಲ್ ಎಚ್ ಅಲ್ಲಿ ವಾಜಪೇಯಿ ಅವರು, ಅಡ್ವಾನಿ ಅವರು, ಮಧು ದಂಡೇವತರು, ಶ್ಯಾಮನಂದನ್ ಮಿಶ್ರಾ ಇದ್ರು. ರಾತ್ರಿ ಬಂದರು ಪೊಲೀಸರು, ಬೆಳಗ್ಗೆ ತನಕ ಕಾಯಿಲೆ ಇಲ್ವಲ್ಲ ಅವ್ರನ್ನ, ಅವಲೇ ಹೆಂಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ಅವ್ರನ್ನ. ಅವ್ರಿಗಿಲ್ದೇ ಇರೋ ಗೌರವ ಈ ವ್ಯಕ್ತಿ ಬಗ್ಗೆ ಯಾಕೆ? ಇನ್ನು ನೀವು ಹೇಳ್ತೀರಾ ಇವಾಗಲೂ ಕೂಡ ಕಾಯ್ತಾ ಇದ್ದಾರೆ. ಇವಾಗ ಟೈಮ್ ಎಷ್ಟು ಸಮಯ? ಟೈಮು 11:30. ಇನ್ಸಿಡೆಂಟ್ ಆಗಿದ್ದು 11 ಗಂಟೆಗೆ, ಕಂಪ್ಲೇಂಟ್ ಕೊಟ್ಟಿದ್ದು 11:30 ರಾತ್ರಿಗೆ, ಈಗಲೂ ಕೂಡ ಅವ್ರ ಮನೆ ಮುಂದೆ ಕಾಯ್ತಾ ಇದ್ದಾರೆ. ಇನ್ ಗಾರ್ಡ್ ಆಫ್ ಆನರ್ಗ ದಿಸ್ ಇಸ್ ಹೈಟ್ ಆಫ್ ಏನೋ ಇನ್ಎಫಿಷಿಯನ್ಸಿ ಅಂತಾನೆ ಹೇಳ್ಬೋದು. ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಮೇಲೂ ಕೂಡ ಇದಾಗಿದೆ ಅಂತ ಗೊತ್ತಾದ್ಮೇಲೂ ಕೂಡ ಮನೆ ಮುಂದೆ ಕಾಯೋದಿದೆಯಲ್ಲ, ಐ ಥಿಂಕ್ ಪೊಲೀಸ್ ಇಲಾಖೆಗೆ ಇದು ಶೋಭೆ ತರೋದಿಲ್ಲ, ಖಂಡಿತ ಶೋಭೆ ತರೋದಿಲ್ಲ. ಅವ್ರ ಮನೆ ಮುಂದೆ ಕಾಯೋದು ಕೇಳಿಸ್ಕೊಂಡ್ರಿ ಅಂದ್ಕೊಳ್ತೀನಿ ನಾನು. ಈಗ ಈಗ ಬಾಗಲ ಹೊಡೆದು ಕೂಡ ಒಳಗಡೆ ಹೋಗ್ತಾರೆ ಅಂತ ಹೇಳಿದೆ ನಾನು. ಆಮೇಲೆ ಇಲ್ಲ, ಈಗ ಈಗ ಆಯ್ತು, ಕಂಪ್ಲೇಂಟ್ ಆದ್ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಬೆನಿಫಿಟ್ ಆಫ್ ಡೌಟ್ ಏನಪ್ಪಾ ಅಂದ್ರೆ ಅವ್ರಿಗೆ ನೀವು ಹೇಳದಲ್ಲ ಕುಡಿದು ಮಲಗಿದ್ದಾರೆ ಅಂತ ಹೇಳಿದ್ರು ಅಂತ ಗೊತ್ತಿಲ್ಲ ನನಗೆ. ಆದ್ರೆ ಅವ್ರನ್ನ ಖಂಡಿತವಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನ್ ಕ್ರಮ ತಗೋಬೋದು ತಗೊಂತೀವಿ. ಹಿಂದೆ ಕೂಡ ಅವ್ರ ಮೇಲೆ ಕೇಸಸ್ ಇದೆ ಮಾನ್ಯ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ. ಮಾನ್ಯ ಅಧ್ಯಕ್ಷ, ಹಿಂದೆ ಕೂಡ ಕೇಸ್ ಇದೆ ಮಾನ್ಯ ಸುರೇಶ್ ಕುಮಾರ್ ಅವ್ರ ಮೇಲೂ ಕೂಡ ಅವರು ಹಿಂದೆ ಕೂಡ ಈ ರೀತಿ ಮಾಡಿದ್ರು ಅಂತ ಕೇಳಿದ್ದಾನೆ. ಅದು ನೀವು ಕನ್ಫರ್ಮ್ ಮಾಡ್ಬೇಕು ಅದನ್ನ. ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ ಅನ್ಸಬಹುದು. ಅರೆಸ್ಟ್ ಡೇಟ್ ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಸುಮ್ಮನೆ ಮೆಸೇಜ್ ಬಂದಿದೆ, ಮುಂದೆ ಕ್ರಮ ತಗೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.